आत्मीय ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನೆಲ್ ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನೆಲ್ ನ ನೋಡ್ತಾ ಇದ್ದೀರಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಆಪ್ ಇದೆ ಕೆಪಿಎಚ್ಸಿ ಸಿವಿಲ್ ಸ್ಕೂಲ್ ಅಂತ ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋ ಇವತ್ತಿನ ವಿಷಯ ಇರುವಂತದ್ದು RWS AE ರಿಸಲ್ಟ್ ಯಾವಾಗ ಬರಬಹುದು ಮತ್ತು ನ್ಯೂ ರಿಕ್ರೂಟ್ಮೆಂಟ್ ಬಗ್ಗೆ ಕೆಲವೊಂದು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೇವೆ ಅದೇ ರೀತಿ PWD AEE ರಿಕ್ರೂಟ್ಮೆಂಟ್ ಬರಬಹುದು ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅದರ ಕುರಿತು ಕೂಡ ನಾವು ಮಾತಾಡ್ತಾ ಇದ್ದೇವೆ ಓಕೆ ಸೋ ಫೈನಲಿ RWS JEE ವೆರಿಫಿಕೇಶನ್ ನಡೆಯತಾ ಇದೆ ಸೋ ಅದರ ಕುರಿತು ಸ್ವಲ್ಪ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳತಾ ಇದ್ದೇವೆ ಸೋ ಮೊದಲನೇದಾಗಿ ನಾವು RWS AEE ರಿಸಲ್ಟ್ ನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೋ ನೀವು ಇಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು KPSC ಏನು ಹೇಳ್ತಾ ಇದ್ದಾರೆ ಅಂದ್ರೆ RWS AEE ಎಲಿಜಿಬಿಲಿಟಿ ಲಿಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಟು ಆನರೇಬಲ್ ಕಮಿಷನ್ ಫಾರ್ ಅಪ್ರೂವಲ್ ಓಕೆ ನಿಮ್ಮ RWS AEE ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ ಅದನ್ನ ಆನರೇಬಲ್ ಕಮಿಷನ್ ಎದುರುಗಡೆ ಸಬ್ಮಿಟ್ ಮಾಡಿದ್ದಾರೆ ಅವರ ಸಿಗ್ನೇಚರ್ ಆದ ನಂತರ RWS AEE ಲಿಸ್ಟ್ ಗಳು ಅನೌನ್ಸ್ ಆಗ್ತದೆ ಓಕೆ ಸೋ ದಟ್ ನೀವು ಮ್ಯಾಕ್ಸಿಮಮ್ 10 ಡೇಸ್ ಅಂತ ತಿಳ್ಕೊಳ್ಳಬಹುದು ಮ್ಯಾಕ್ಸಿಮಮ್ 1 ಆರ್ 2 ವೀಕ್ಸ್ ಅಲ್ಲಿ RWS AEE ರಿಸಲ್ಟ್ ಅನೌನ್ಸ್ ಆಗ್ತದೆ ಓಕೆ ಸೋ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಸೆಕೆಂಡ್ ಒನ್ ಇರೋದು RWS JEE ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಗಿದೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೋಡಿ 29 ಮತ್ತು 30ನೇ ತಾರೀಕು ಓಕೆ ಸೋ ಏನಿದೆ ಎಕ್ಸಾಮ್ ಇದೆ ಅಲ್ವಾ WRD JEE ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಅವರು RWS JEE ಕೂಡ ಸೆಲೆಕ್ಟ್ ಆಗಿದ್ರೆ ಓಕೆ ಸೋ ಅವರಿಗೆ ವೆರಿಫಿಕೇಶನ್ ಇರುವಂತದ್ದು 3 ಮೇ ಗೆ ನೀವು ವೆರಿಫಿಕೇಶನ್ ಅಟೆಂಡ್ ಮಾಡಬಹುದು ಓಕೆ ಸೋ ಓನ್ಲಿ ಫಾರ್ ದೋಸ್ ಹೂ ಆರ್ ಅಟೆಂಡಿಂಗ್ WRD JEE ಓಕೆ WRD JEE ಇರುವಂತದ್ದು ಈಗ ಎಕ್ಸಾಮ್ ಏನಿದೆ ಅದು 29 30ನೇ ತಾರೀಕಿಗೆ ಓನ್ಲಿ ಫಾರ್ ಅ HK ರೀಸನ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಮಾತ್ರ ಇರುವಂತದ್ದು ಓಕೆ ಸೋ ಅವರು ಮಾತ್ರ 29 30ನೇ ತಾರೀಕು ಎಕ್ಸಾಮ್ ಬರೀತಾ ಇರೋರು 3ನೇ ತಾರೀಕಿಗೆ ನೀವು ವೆರಿಫಿಕೇಶನ್ ಗೆ ಅಟೆಂಡ್ ಆಗಬಹುದು ಓಕೆ ಸೋ ಉಳಿದವರು ಯಾವಾಗ ನಿಮ್ಮ ವೆರಿಫಿಕೇಶನ್ ಡೇಟ್ ಇದೆ ಅದೇ ದಿನ ನೀವು ಅಟೆಂಡ್ ಆಗಬೇಕು ಓಕೆ ಪಾಯಿಂಟ್ ನ ನೆನಪಿಟ್ಕೊಳ್ಳಿ ಮತ್ತು ವೆರಿಫಿಕೇಶನ್ ಗೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ನೀಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಸೋ ಇಲ್ಲೂ ಕೂಡ ಯಾರು ವೆರಿಫಿಕೇಶನ್ ಅಟೆಂಡ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ಓಕೆ ಸೋ ನೆಕ್ಸ್ಟ್ ಬರುವಂತ ರಿಕ್ರೂಟ್ಮೆಂಟ್ ಅಂದ್ರೆ ಹೊಸ ನೇಮಕಾತಿಗಳು ಸರ್ ಯಾವಾಗ ಬರಬಹುದು ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಸೋ ಅದರ ಕುರಿತು ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇವೆ ಓಕೆ ಸೋ ಏನಂದ್ರೆ ನೋಡಿ ಕರ್ನಾಟಕದಲ್ಲಿ ರಿಸರ್ವೇಷನ್ ಸಿಸ್ಟಮ್ ಅಲ್ಲಿ ತುಂಬಾ ಬದಲಾವಣೆಗಳನ್ನು ಮಾಡಿದ್ದಾರೆ ಸೋ ಅದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಆ ಮಾಹಿತಿಗಳು ಓಕೆ ಸೋ ಅದರ ಹಿಯರಿಂಗ್ ಗಳು ಈಗ ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಹೊಸ ರಿಕ್ರೂಟ್ಮೆಂಟ್ ಗಳು ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ ಓಕೆ ಸೋ ದಟ್ ನಾವು ನಿಮಗೆ WRD ರಿಕ್ರೂಟ್ಮೆಂಟ್ ಯಾವಾಗ ಬರ್ತದೆ ಅಂತ ಹೇಳಿದ್ವಿ ಜೂನ್ ಅಲ್ಲಿ ಓಕೆ ಸೋ ಈಗ ಪ್ರಾಬಬ್ಲಿ ಇನ್ನೊಂದು 2 ಮಂತ್ ಡಿಲೇ ಆಗುವ ಸಾಧ್ಯತೆ ಇದೆ ಸೋ ಅದರಿಂದ ನೀವು ಆ 2 ಮಂತ್ ಚೆನ್ನಾಗಿ ಯುಟಿಲೈಸೇಷನ್ ಮಾಡಿ ಡೈಲಿ ಸ್ಟಡೀಸ್ ಮಾಡಿ ಸೋ ದಟ್ ಹೊಸ ರಿಕ್ರೂಟ್ಮೆಂಟ್ ಬಂದ ನಂತರ ನೀವು ಚೆನ್ನಾಗಿ ಸ್ಕೋರ್ ನ ತೆಗೆದುಕೊಳ್ಬಹುದು ಓಕೆ ಸೋ ಡಿಲೇ ಆಗಿದೆ ಅಂತ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಸೋ ನೆಕ್ಸ್ಟ್ ಇರುವಂತದ್ದು ನೋಡಿ ನಿಮಗೆ ಅದರ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೋ 13ನೇ ತಾರೀಕು ವಿಜಯವಾಣಿ ದಿನಪತ್ರಿಕೆಯನ್ನ ನೀವು ಓದಿದ್ರೆ ಅದರಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಓಕೆ ಸೋ ಅದನ್ನ ನೀವು ಓದಿ ಸೋ ದಟ್ ನಿಮಗೆ ಹೆಚ್ಚಿನ ಮಾಹಿತಿಗಳು ದೊರೆಯುತ್ತದೆ ಓಕೆ ನೆಕ್ಸ್ಟ್ ಬರುವಂತದ್ದು PWD AEE ಸೋ PWD AEE ಮತ್ತು JEE ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಿದೆ ಈಗ AEE ರಿಕ್ರೂಟ್ಮೆಂಟ್ ಬರ್ತದಾ ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಓಕೆ ಸೋ ನೋಡಿ PWD AEE ಕುರಿತು ಬಂದಿರುವಂತದ್ದು ಕೇವಲ ರಾಜ್ಯಪತ್ರ ಬಂದಿದೆ ಓಕೆ ಇನ್ನೂ ಕೂಡ ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ ಸೋ ದಟ್ ಇದು ತುಂಬಾ ಡಿಲೇ ಆಗುವ ಸಾಧ್ಯತೆ ಇದೆ ಬಂದರೂ ಕೂಡ ಓಕೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ಇರುವಂತದ್ದು ನೋಡಿ ಅವರು ಒಂದು ಡಿಫರೆಂಟ್ ಮೆಥಡ್ ಕೊಟ್ಟಿದ್ದಾರೆ ಎಕ್ಸಾಮ್ ಗೆ ಡಿಸ್ಕ್ರಿಪ್ಟಿವ್ ನೆಕ್ಸ್ಟ್ ಕನ್ನಡ ಇಂಗ್ಲಿಷ್ ಆತರ ಎಲ್ಲ ಕೊಟ್ಟಿದ್ದಾರೆ ಸೋ ಈ ಪ್ರತಿ ಸಲನೂ ಅದನ್ನ ಕೊಡ್ತಾ ಇರ್ತಾರೆ ಬಟ್ ಎಕ್ಸಾಮ್ ಮಾತ್ರ ಇಲ್ಲಿವರೆಗೂ ಮಾಡಿರುವಂತದ್ದು MCQ ಬೇಸ್ಡ್ ಎಕ್ಸಾಮ್ ಸೋ ದಟ್ ನೀವು WRD ಎಕ್ಸಾಮ್ ಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಏನಾದರೂ ಚೇಂಜಸ್ ಆದರೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೇವೆ ಓಕೆ ಸೋ ಇದು PWD AEE ಏನಿದೆ ಇದು ತುಂಬಾ ಡಿಲೇ ಆಗ್ತದೆ ಬಿಕಾಸ್ ಇನ್ನೂ ಕೂಡ ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇರುವಂತದ್ದು ನೋಡಿ ಇದರಲ್ಲಿ ಸಿಲೆಬಸ್ ಏನಿದೆ ಅದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಂತೆಲ್ಲ ಕೊಟ್ಟಿದ್ದಾರೆ ಸ್ಟಿಲ್ ನೋಡೋಣ ಇದರ ಚೇಂಜ್ ಆದರೆ ನೀವು ಪ್ರಿಪೇರ್ ಮಾಡ್ಬೋದು ಅಲ್ಲಿವರೆಗೂ ಕೂಡ MCQs ಗಳ ಬಗ್ಗೆನೇ ನೀವು ಸ್ವಲ್ಪ ಚೆನ್ನಾಗಿ ಸ್ಟಡೀಸ್ ನ ಮಾಡಬೇಕು ಓಕೆ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ ಧನ್ಯವಾದಗಳು ಶುಭ ದಿನ